ಹಾಯ್ ಹಲೋ ವೀಕ್ಷಕರೇ, ನಾವು ಇರೋದು ಇವಾಗ ಮಲ್ಲೂರು ಹಬ್ಬದಲ್ಲಿ. ಮಲ್ಲೂರು ಹಬ್ಬದಲ್ಲಿ ಇಲ್ಲಿ ಸರ್ದಾರ್ ಪಟ್ ನಂಬರ್ ನಂಬರ್ದ ಹೋರಿ ಇಂಟರ್ವ್ಯೂ ಮಾಡ್ತಿದ್ದೀನಿ. ಹೆಂಗಾಯ್ತು ಏನಂತ ಒಂದು ಮಾಲಕರು ಕೇಳೋಣ, ಬನ್ನಿ. ಹಲೋ ಅಣ್ಣ, ಈ ಹೋರಿ ಸರ್ ಏನು? ಇದು ಸರ್ದಾರ್ ಅಂತ ಹೇಳೋಣ, ತೆರೆದಳ್ಳಿ ಸರ್ದಾರ್ ತೆರೆದಳ್ಳಿ ಹೋರಿ. ಎಷ್ಟು ಅಂದ್ ಬಿಟ್ಟಣ ಇಲ್ಲಿ ಹುಲಿ ಮಾಲಕರ ಹೆಸರು? ಹೋರಿ ಮಾಲಕರ ಹೆಸರು, ಇದ್ರ ಹೆಸರು ಗುಡ್ಡಪ್ಪ ಕಡ್ತಿ ಅಂತ ಹೇಳಿ ತೆರೆದಳ್ಳಿ ಅವ್ರು, ಅದು ಸೊನ್ನು ಸರ್ದಾರ ಅಂತ ಹೇಳಿ ಅದ್ರ ಹೆಸರು. ಅದ್ರ ಮಾಲಕರ ಹೆಸರು ಸತೀಶ್ ಅಂತ ಹೇಳಿ. ಸತೀಶ್ ಅಂತ ಎರಡು ಒಂದೇ ಮನೆ? ಎರಡು ಒಂದೇ ಮನೆಯಲ್ಲ ಇರ್ತವೆ, ಒಂದೇ ಹಬ್ಬನೇ ಮಾಡ್ತಾವೆ. ಒಂದೇ ಹಬ್ಬ ಮಾಡ್ತಾವೆ, ಒಂದೇ ಹಬ್ಬ ಬೇರೆ ಬೇರೆ ಕಡೆ ಹಾಕ್ತಿರೋ ಹಬ್ಬ? ಎಲ್ಲ ಕಡೆನೂ ಹಾಕ್ತಿವಿ. ಕರ್ನಾಟಕದಲ್ಲಿ ಮಾಡಕ್ ಕುಂತ್ರೆ ಇಲ್ಲಿ ಹಾಕ್ತಿವಿ, ತಮಿಳ್ನಾಡಲ್ಲಿ ಹಬ್ಬ ಸ್ಟಾರ್ಟ್ ಆದ್ರೆ ಅಲ್ಲಿ ಹಾಕ್ತಿವಿ. ತಮಿಳ್ನಾಡಲ್ಲಿ ಮಾಡುತ್ತೆ ಹಬ್ಬನ? ಇಲ್ಲಿ ಮಾಡುತ್ತೆ, ಅಲ್ಲಿ ಮಾಡುತ್ತೆ. ಓಕೆ ಓಕೆ. ಈಗ ಪ್ರೈಸ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಪ್ರೈಸ್ ಕೊಟ್ಟಿರೋಣ? ಆಗಿದೆ ಅಣ್ಣ, ಹೋದ ವರ್ಷ ಒಂದ್ ನಾಲ್ಕು ಉಂಗ್ರ ಬಂದಿದ್ದವು, ಎರಡು ಹೆಚ್ಎಫ್ ಡಿಲಕ್ಸ್ ಬೈಕ್ ಬಂದಿದ್ದವು. ಹಾಕಿದ ಹಬ್ಬ ಯಾವ್ದು ಹುಸಿ ಆಗಿಲ್ಲ, ಅದು ಮನೆಗೆ ಬಂಗಾರ ತಗೊಂಡೇ ಬಂದೈತೆ. ಇವಾಗ ಎಷ್ಟು ರೌಂಡ್ ಬಿಟ್ಟಿದ್ರ ನೀವು? ಇವಾಗ ಎರಡೆರಡು ರೌಂಡ್ ಬಿಟ್ಟಿದ್ದೆ. ಎರಡು ರೌಂಡ್ ಬಿಟ್ಟಿದ್ರೆ ಎರಡು ರೌಂಡ್ ಅಲ್ಲಿ ಪಾಸ್ ಆಗಿದೆ. ಎರಡು ರೌಂಡ್ ಪಾಸ್ ಆಗಿದೆ. ಮಲ್ಲೂರು ಹಬ್ಬ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಪ್ರೈಸ್ ಇರಲ್ಲ ಏನಿರಲ್ಲ ಆದ್ರೂ ಬಂದ್ ಬಿಡ್ತಿರಲ್ಲ? ಅದು ಒಂದು ಹಬ್ಬದ ವರ್ಷದ ಪ್ರಥಮ ಹಬ್ಬ ಅಣ್ಣ, ಅದೊಂದು ಹಬ್ಬದ್ದೇ ಕ್ರೇಜ್ ಬೇರೆ. ನಮ್ ಕರ್ನಾಟಕದಲ್ಲಿ ಏನೋ ಒಂದು ಅವ್ನ್ ಕೋಟಿ ಕೋಟಿ ಹಬ್ಬ ಇಟ್ಟನಂದ್ರು ಮಲ್ಲೂರ್ ಹಬ್ಬ ಮಾಡಿದ್ರೆ ಅದೇ ತೊಡೆ ತಟ್ಟಂತ ಹೋರಿ. ಈಗ ಹಬ್ಬದ ಪ್ರೈಸ್ ಇರುತ್ತಲ್ಲ, ಪ್ರೈಸಿನ ಬಗ್ಗೆ ನಿಮ್ ಅನಿಸಿಕೆ ಏನೋ? ಬೇರೆ ಬೇರೆ ಕಡೆ ಫಿಕ್ಸಿಂಗ್ ಆದಿದ ಅಂತಾರಲ್ಲ ನಿಮ್ಗೆ, ಅದಾಗತ್ತಣ. ಅವ್ನ್ ಹೋರಿ ಕಟ್ಟಿದ ಅವ್ನ್ ಕೆಪಾಸಿಟಿ, ಅವ್ನ್ ನಾನೇ ತಗೋಬೇಕು ಅನ್ನೋ ಕೆಪಾಸಿಟಿ, ಅವ್ನ ಅಂತಸ್ತಿಗೆ ಅವ್ನ್ ನೋಡ್ಕೊಳಕ್ ಹೋಗ್ತಾನೆ. ಬಟ್ ನಿಯತ್ತಿಲೆ ತೊಡಿ ತಟ್ಟ ಹಬ್ಬ ಮಾಡಿದ್ರೆ ಎಲ್ಲೂ ಹುಸಿ ಆಗಲ್ಲ, ಅವ್ರ ಹೆಸರು ಬೆಳೆದೇ ಬೆಳೆಯುತ್ತೆ. ಲಾಸ್ಟ್ ಏನಾದ್ರು ಹೇಳ್ತೀರಣ ಹೋರಿ ಬಗ್ಗೆ? ಏನಿಲ್ಲ, ನಮ್ ಕರ್ನಾಟಕದಲ್ಲಿ ಆಗ್ಲಿ ತಮಿಳ್ನಾಡಲ್ಲಿ ಆಗ್ಲಿ ಇವಾಗ ಹೋರಿ ಹಬ್ಬ ತುಂಬಾ ವೈರಲ್ ಆಗ್ತಾ ಇದೆ. ಎಲ್ರು ಸೇರಿ ಕೈ ಜೋಡಿಸಿ ಹೋರಿ ಹಬ್ಬ ಬೆಳೆಸೋಣ, ಉಳಿಸೋಣ, ಜೈ ಹೋರಿ ಹಬ್ಬ ಅಂದು ಶ್ರೀರಾಮನ್ ನೆನ್ಸೋಣ. ಎಷ್ಟ್ ಜನ ಇದಾರಣ್ಣ ಈ ಹೋರಿ ಹೋರಿ ಜೊತೆಗೆ? ಇವಾಗ ತುಂಬಾ ಜನ ಇದಾರಣ್ಣ, ಇವತ್ತು 100 ಜನದಲ್ಲಿ 80 ಜನ ಇದ್ರ ಅಭಿಮಾನಿಗಳೇ ಇದ್ದಾರೆ. ಹೌದಾ? ಏನಾದ್ರು ಒಂದು ಸೂಪರ್ ಆಗಿ ಡೈಲಾಗ್ ಹೇಳ್ತಾರೆ? ಹೋರಿ ಮಾಡ್ಕೊಂಡು ಬಂದಿದ್ದಾರೆ 50 ಜನ ಬಂದಿದ್ದಾರೆ. ಒಳ್ಳೆ ತಮಿಳ್ನಾಡು ವೈಭವದೊಂದಿಗೆ ಕರ್ನಾಟಕದಲ್ಲಿ ಒಂದು ಕ್ರೇಜ್ ಹುಟ್ಟಿಸ್ಬೇಕು ಅಂತೇಳಿ ಅವ್ರದೇ ಒಂದು ಬಾಜಾ ಭಜಂತ್ರ ತಗೊಂಡ್ಬಂದಿದ್ದಾರೆ. ಅದೇ ವೈಭವದಲ್ಲೇ ಬೆಳಗ್ಗೆ ಕರ್ನಾಟಕದಲ್ಲಿ ನಾವು ಇದು ಮಾಡಿದ್ದೇವೆ. ಏನೋ ಒಂದು ಡೈಲಾಗ್ ಹೇಳ್ತೀರಲ್ಲ ಅವ್ರದ್ದು ಒಂದು ಉಪಯೋಗ ಮಾಡಿ, ಅದಕ್ಕೆ ಅವ್ರದೊಂದು ಮಾಡಿ ಅದಕ್ಕೆ ಜಾಯಿಂಟ್ ಹಾಕಿ, ತಮಿಳ್ನಾಡಿಂದ ಅವ್ರದ್ದು ಬಡದ ಮಾಡಿ ಅದಕ್ಕೆ ಜಾಯಿಂಟ್ ಹಾಕಿ. ಒಂದ್ 6 ಕಾರು, ಒಂದು 50 ಸೀಟಿನ ಬಸ್, ಒಂದ್ ಸುಮಾರು 350-400 ಜನ ತಮಿಳ್ನಾಡಿಂದ ಬಂದಿದ್ದಾರೆ. ಹೋರಿ ಹಬ್ಬ ನೋಡಕ್ಕಿಂತ ಜಾಸ್ತಿ ಐತೆ ಅಣ್ಣ, ಹೋದ ವರ್ಷದಕ್ಕಿಂತ ನಮ್ ಹೋರಿದು ಕ್ರೇಜ್ ಜಾಸ್ತಿ ಐತೆ, ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಚೆನ್ನಾಗತ್ತಣ್ಣ, ಯಾವ್ದು ಅನ್ನ Let's go.
ಹೇಳ್ತೀನಿ.